साई सद्गुरु साई। बाबा संजे आगे द्वारका मैने नोड़े खुशी अल्वा? ಹೌದು ಪ್ರಧಾನ ರೇ, ಇಲ್ಲಿ ಬೆಳಗ ಒಂದೊಂದು ದೀಪಕ್ಕೂ ತೇಜಸ್ಸಿದೆ, ಅಲೌಕಿಕತೆ ಇದೆ ಅಲ್ವಾ ಬಾಬಾ? ನಿಮ್ಮ ಮನಸ್ಸು ಕೂಡ ದೀಪದ ಹಾಗೆ ಬೆಳಗ್ತಾ ಇದೆ. ನಿರ್ಮಲತೆ ಎಲ್ಲಿದೆಯೋ ಅಲ್ಲಿ ಪ್ರಶಾಂತತೆನೂ ಇರುತ್ತಲ್ಲ ಬಾಬಾ? ಹೌದು, ನಿಮ್ಮ ಮಾತು ಸತ್ಯ ಪ್ರಧಾನ ರೇ. ಬಾಬಾ ಯಾಕೋ ಇವತ್ತು ಒಂಥರ ಇದ್ದೀರಲ್ಲ, ಏನಾಯ್ತು? ಅಲ್ಲೊಬ್ಬ ಇದ್ದಾನೆ, ಅವನಿಗೆ ಯಾಕೋ ನಾನು ಕಂಡ್ರೆ ಕೋಪ. ಬಾಬಾ ನಿಮ್ಮ ಮೇಲೆ ಕೋಪನ? ಒಳಗಿನ ಕತ್ತಲೆನ ತೊಳೆಯೋರು ನೀವು, ನಿಮ್ಮ ಮೇಲೆ ಕೋಪ ಅಂತೆ? ಈ ಜಗತ್ತಿನಲ್ಲಿ ಕೆಲವರು ಇರ್ತಾರೆ, ಅವರು ಇರೋದೇ ಹಾಗೆ, ಅದಕ್ಕೆ ನಾವ್ಯಾಕೆ ಕೋಪ ಮಾಡ್ಕೊಳ್ಬೇಕು? ಅವರು ಕಣ್ಣಿದ್ದು ಕುರುಡ್ರು, ಕಿವಿಯಿದ್ದು ಕಿವುಡ್ರು, ಮಾತು ಬಂದ್ರು ಮೂಕರು. ಹೇ ರಾಮ್! ಆದರೆ ನಿಮ್ಮ ನನ್ನಕ್ಕೆ ಅವ್ರು ಯಾರು ಬಾಬಾ? ಅಂಥ ತಪ್ಪು ನೀವೇನು ಮಾಡಿದ್ದೀರಾ? ಬಾಬಾ ನಿಮ್ಮ ನನ್ನೋ ಥರ ಅವರನ್ನು ನೀವಂದ್ರೆ ಅವ್ರು ಸುಮ್ಮನೆ ಬಿಡ್ತಾರಾ? ಮನುಷ್ಯ ಎಷ್ಟು ವಿಚಿತ್ರ ಅಲ್ವಾ? ಅವನ ಬಗ್ಗೆ ಯಾರೂ ಮಾತಾಡಬಾರ್ದು, ಆದರೆ ಅವನು ಎಲ್ಲರ ಬಗ್ಗೆ ಮಾತಾಡಬಹುದು. ಯಾರಾದರೂ ಅವನ ಬಗ್ಗೆ ಮಾತಾಡಿದ್ರೆ ಅವನಿಗೆ ಕೆರಳುತ್ತೆ. ಕೆರಳಿದ ಇನ್ನೇನು ಮಾಡುತ್ತ ಬಾಬಾ? ಪಾಪದ ಭಯ ಕೆರಳು ಥರ ಮಾಡುತ್ತೆ. ಓ ದೇವರು, ಏನೋ ಉಪದೇಶ ಮಾಡ್ತಿರೋ ಹಾಗಿದೆ. ಬಾಬಾ ನಿಮ್ಮ ದಿವ್ಯ ದೃಷ್ಟಿಗೆ ಗೋಚರಿಸಿದ್ದು ಇದೇನಾ? ಏನಂದೆ? ದಿವ್ಯ ದೃಷ್ಟಿನಾ? ಭಾಗೋಜಿ, ಮನುಷ್ಯನ್ನ ನಾವು ದೇವರು ಅಂತ ಯಾವಾಗ ಕರಿತೀವಿ ಹೇಳು? ಅವನ್ನ ಪೂಜೆ ಯಾವಾಗ ಮಾಡ್ತೀವಿ ಹೇಳು? ಅವನು ದೊಡ್ಡ ಸಾಧನೆ ಮಾಡಿದಾಗ, ಭಗವಂತನ ಜೊತೆ ಮಾತಾಡಿದಾಗ. ಅಲ್ಲ ಪ್ರಧಾನರೇ, ನೀವು ಹೇಳ್ತಾ ಇರೋ ತಪ್ಪು. ಅವನು ಸತ್ತು ಸ್ವರ್ಗ ಸೇರಿದ ಮೇಲೆ ಅವನ್ನ ನಾವು ದೇವರು ಅಂತ ತಿಳ್ಕೊಳ್ಳೋದು. ಮನುಷ್ಯ ಸತ್ತ ಮೇಲೆ ಅವನು ಒಳ್ಳೆಯವನೋ ಕೆಟ್ಟವನೋ ಅಂತ ಯಾರೂ ನೋಡೋದಿಲ್ಲ. ಅವನು ಸತ್ತರೆ ಸಾಕು, ಅವನ ಪೂಜೆ ಮಾಡಕ್ಕೆ ಶುರು ಮಾಡಿಬಿಡ್ತಾರೆ. ಕುಲಕರ್ಣಿಗಳೇ, ನಿಮಗೆ ಕೋಪ ಇರೋದು ನನ್ನ ಮೇಲೆ? ಇಲ್ಲ ಇಲ್ಲ, ಬರೀ ನಿಮ್ಮ ಮೇಲೆ ಮಾತ್ರ ಅಲ್ಲ, ಸುಮ್ಮ ಸುಮ್ಮನೆ ಈ ಜನ ಎಲ್ಲ ನಿಮ್ಮ ಸುತ್ತ ಸೇರಿಕೊಂಡು ಭೋಪರ ಕಾಡ್ತಿದ್ದಾರಲ್ಲ, ಇವರೆಲ್ಲರ ಮೇಲೂ ನನಗೆ ಕೋಪ ಇದೆ. ಈಗ ನನ್ನಿಂದ ಏನಾಗಬೇಕು? ಖಂಡಯೋಗ ಮಾಡ್ತೀನಿ ಅಂತ ಜನಗಳನ್ನ ನಂಬಿಸಿ ಸುಳ್ಳು ಸುದ್ದಿನ ಊರಲ್ಲೆಲ್ಲ ಹಬ್ಬಿಸ್ತಿದೆಯಲ್ಲ, ಎಲ್ಲಿ ಮಾಡಿ ತೋರಿಸು. ಬಾಬಾ ಖಂಡಯೋಗ ಮಾಡಿ ತೋರಿಸ್ಬೇಕಂತೆ. ಬಾಬಾ ಅವ್ರ ಹತ್ರ ಹೀಗೆಲ್ಲ ಮಾತಾಡಬೇಡಿ ಕುಲಕರ್ಣಿಗಳೇ. ಬಾಬಾ ಅವ್ರು ಖಂಡಯೋಗ ಮಾಡಿ ತೋರಿಸೋದೇನು, ನಿಮ್ಮ ಹತ್ರನೇ ಮಾಡಿಸ್ತಾರೆ. ತೋರಿಸ್ತಾರೆ ತೋರಿಸ್ತಾರೆ, ಏನು ಎಲ್ಲ ಸೇರಿ ಆಟ ಕಟ್ತಿದ್ದೀರಾ? ನಮಗೆ ಒಂದೇ ಮಾತು ಒಂದೇ ಮನಸ್ಸು, ನಿಮ್ಗೆ ಆಸಕ್ತಿ ಇದ್ರೆ ಬನ್ನಿ, ಬಾಬಾ ಅವರು ಖಂಡ ಯೋಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾರೆ. ಬಾಬಾ ಕುಲಕರ್ಣಿಗಳನ್ನ ಕತ್ತರಿಸೋದು ಕೈಯಿಂದನ ಕಾಲಿಂದನ ತಲೆಯಿಂದಲ? ಪ್ರಧಾನ್ರೆ ಇದನ್ನ ಬಾಬಾ ಅವ್ರನ್ನ ಯಾಕೆ ಕೇಳ್ತೀರಾ? ಕುಲಕರ್ಣಿಗಳ ಇದಾರಲ್ಲ, ಇವ್ರನ್ನ ಕೇಳಿದ್ರಾಯ್ತು ಅಲ್ವಾ? ಕುಲಕರ್ಣಿಗಳೇ ಹೇಳಿ, ಕುಲಕರ್ಣಿಗಳೇ ಯಾವ ಕಡೆಯಿಂದ ಶುರು ಮಾಡೋದು, ತಲೆಯಿಂದನ ಕೈಯಿಂದನ ಕಾಲಿಂದನ? ಗುರುಗಳೇ ಏನಾಯ್ತು, ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ನಾನು ಏನ್ ಮಾತಾಡ್ತಿದ್ದೆ? ಬಾಬಾ ನನ್ನ ಬಿಟ್ಬಿಡು, ಬಾಬಾ ಬಿಟ್ಬಿಡು ಅಂತ ಏನೇನೋ ಬಡಬಡಾಯಿಸಿದ್ದೀರಲ್ಲ. ಬಾಬಾನು ಇಲ್ಲ ಗಿಬಾನು ಇಲ್ಲ, ಸುಮ್ಮನೆ ಹೋಗ್ರೋ. ಅಲ್ಲ ಗುರುಗಳೇ,
ಹೇಳದಲ್ಲ ಸುಮ್ಮನೆ ಹೋಗೋ ಕತೆ ಎಲ್ಲ ಕಟ್ಬೇಡಿ ಹೋಗಿ ಒಂದು ಒಂದು ಕ್ಷಣ ತಲೆನೇ ಕೆಟ್ಟೋಯ್ತಲ್ಲ ಬಟ್ಟೆ ಹಾಕೊಂಡ್ರೆ ದರಿದ್ರ ಅಂತ ನೀವೇ ಹೇಳ್ತಿದ್ರಿ ಮಗಳೇ ಅದೆಲ್ಲ ನಿನ್ನಂತ ಚಿಕ್ಕವ್ರಗಮ್ಮ ಇವತ್ತಿದ್ದು ನಾಳೆ ಬಿದ್ದೋಗಂತ ಜೀವ ನಂದು ಅಪ್ಪ ಹಾಗೆಲ್ಲ ಮಾತಾಡ್ಬೇಡಿಪ್ಪ ಜಗತ್ನಲ್ಲಿ ಮಮತೆ ತೋರ್ಸೋಕಿರೋದು ನೀವೊಬ್ರೆ ಕಷ್ಟ ಸುಖ ಹಂಚ್ಕೊಳಕ್ಕೆ ನನ್ಗಿನ್ಯಾರಿದಾರಪ್ಪ ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೀಯ ಬಂಗಾರದಂತ ಗಂಡ ಇರೋವಾಗ ನಿನಗೇನಮ್ಮ ಕೊರ್ತೆ ಅಪ್ಪ ಅವ್ರು ನನ್ನ ಗಂಡ ಹಾಗಂತ ಬರೀ ಗೋಳುಗಳನ್ನ ಹೇಳ್ಕೊಂಡ್ರೆ ಹೇಗಪ್ಪ ಹೊರಗಡೆ ದುಡ್ದು ಬಂದಿರ್ತಾರೆ ಮನೆಯಲ್ಲೂ ಗೋಳುಗಳನ್ನ ಹೇಳ್ಕೊಂಡ್ರೆ ಅವ್ರು ಹೇಗೆ ಸಹಿಸ್ಕೋತಾರೆ ಅದಕ್ಕೆ ಅಪ್ಪ ಹೆಣ್ಣಿಗೆ ತವ್ರ ಮನೆ ಇರಬೇಕು ಅಂತ ಹೇಳೋದು ಮಗಳೇ ಯಾವುದು ಯಾರಿಗೂ ಶಾಶ್ವತ ಅಲ್ಲ ಆದರೆ ಒಂದು ಹೆಣ್ಣಿಗೆ ಯಾವತ್ತಿದ್ರೂ ಗಂಡನ ಮನೆಯೇ ಶಾಶ್ವತ ಏನು ಏನು ಗಂಭೀರವಾಗಿ ಚರ್ಚೆ ನಡೀತಾ ಇದೆ ಗಂಭೀರವಾಗಿ ಏನಿಲ್ಲ ರೀ ಅಪ್ಪನ ಪಂಚೆ ಅರ್ದಿತ್ತು ಅದಕ್ಕೆ ಇಂಥ ಪಂಚೆ ಯಾಕೆ ಉಟ್ಕೋತೀರ ಅಂತ ಕೇಳಿದೆ ಅವ್ರೇನೋ ಹೇಳ್ತಿದ್ರು ಏನು ಸರ್ ಮನೆಯಲ್ಲಿ ಅಷ್ಟೊಂದು ಪಂಚಗಳಿವೆ ಯಾವುದಾದ್ರೂ ತೆಗೆದು ಕೊಡಬಾರ್ದಾ ಅದೆಲ್ಲ ಮಾವನವ್ರದ್ದು ರೀ ಮತ್ತೆ ಅವ್ರೇನಾರು ಅಂದರೆ ಹೋಗ್ಲಿ ಬಿಡಿ ಅಲ್ಲಿ ಅಂದರೆ ಪಂಚೆಗೇನು ಅವಸರ ನಿಧಾನವಾಗಿ ತಗೊಂಡ್ರೆ ಆಯ್ತು ಮಾವ ನಿಮ್ಮ ಅಳಿಯನಿಗೆ ಯಾವುದರಲ್ಲೂ ದರಿದ್ರ ಬಂದಿಲ್ಲ ಇರಿ ನಾನೇ ಹೋಗಿ ತಂದು ಕೊಡ್ತೀನಿ ರೀ ನಿಂತ್ಕೊಳ್ಳಿ ಬೇಡ ರೀ ಅತ್ತೆ ಮಾವನಿಗೆ ಮೊದಲೇ ಅಪ್ಪನ ಮೇಲೆ ಕೋಪ ಇದೆ ಅಂಥದ್ರಲ್ಲಿ ಅವ್ರ ಬಟ್ಟೆನೇ ತಂದ್ಕೊಡ್ತೀನಂದ್ರೆ ಅವ್ರು ಸುಮ್ಮನೆ ಇರ್ತಾರೇನ್ರಿ ಅವ್ರಿಗೆ ಬೇರೆ ಪಂಚ ತಂದ್ಕೊಡ್ತೀನಲ್ಲ ಅಲ್ಲಿ ಅಂದರೆ ನೀವು ಬಟ್ಟೆ ತಂದ್ಕೊಡಿ ಸಂತೋಷವಾಗಿ ತಗೋತೀನಿ ಅದು ಬಿಟ್ಟು ಬೀಗ್ರ ಹತ್ರ ಹೋಗಿ ಬಟ್ಟೆ ಕೇಳಿದ್ರೆ ಚೆನ್ನಾಗಿರಲ್ಲ ಅಲ್ಲಿ ಅಂದರೆ ಆಯಿತು ಮಾವ ನಿಮಗೆ ಬೇರೆಯೇ ಪಂಚ ತಂದ್ಕೊಡ್ತೀನಿ ನೋಡಿ ಈ ಮನೆಯಲ್ಲಿ ನೀವು ಯಾವುದಕ್ಕೂ ಸಂಕೋಚ ಪಟ್ಕೋಬೇಡಿ ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಹೊರಟ ಜನನೇ ಆದರೆ ನನ್ನ ಮುಖ ನೋಡಿಕೊಂಡು ಎಲ್ಲನೂ ಸಹಿಸ್ಕೊಂಬಿಡಿ ಆಗ ಈ ಮನೆಗೂ ದೊಡ್ಡ ದಿಕ್ಕಿರುತ್ತೆ ಸರೂ ನೆಮ್ಮದಿಯಾಗಿರ್ತಾಳೆ ವಿಶ್ವಾಸ ತುಂಬ ದೊಡ್ಡದು ಹಾಂ ಸರು ಮಾವನವ್ರಿಗೆ ದೊಡ್ಡ ಹಂಚಿನ ಪಂಚೆ ತರಲ ಕಡ್ಡಿ ಜರಿ ಇರೋ ಪಂಚೆ ತರಲ ಮನಸ್ಸು ತುಂಬ ದೊಡ್ಡದು ಅಳಿಯ ಮಾವ ನನ್ನನ್ನು ಅಳಿಯ ಅಂದ್ಕೊಂಡ್ರೆ ದೊಡ್ಡವನಾಗ್ತೀನಿ ಅದೇ ಮಗ ಅಂದ್ಕೊಂಡ್ರೆ ತುಂಬ ಹತ್ತಿರದವನಾಗ್ತೀನಿ ಅಲ್ವಾ ಸರು ಪ್ರಶ್ನೆನ ಕೇಳಬೇಕೋ ಬೇಡವೋ ಗೊತ್ತಿಲ್ಲ ಆದರೂ ನನ್ನ ಕುತೂಹಲ ತಣಿಸ್ಕೊಳ್ಳೋಕೆ ಅಂತ ಕೇಳ್ತಾ ಇದ್ದೀನಿ ದಾಸಗಣು ನನಗೆ ಯಾವ ಪ್ರಶ್ನೆಗೂ ಉತ್ತರ ಕೊಡೋ ಮನಸ್ಸಿಲ್ಲ ನನಗೆ ಹಾಡು ಕೇಳಬೇಕು ಅಂತ ಅನ್ನಿಸ್ತಿದೆ ಹಾಡ್ತೀಯ ಬಾಬಾ ನನ್ನ ಮನಸ್ಸಲ್ಲಿ ಎಷ್ಟೊಂದು ಪ್ರಶ್ನೆಗಳಿದ್ದಿರುವಾಗ ಹಾಡು ಅಂದರೆ ಹೇಗಾಡಲಿ ಅಂದರೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋದು ಹೊರತು ನೀನು ಹಾಡೋದಿಲ್ವಾ ತಪ್ಪು ತಿಳ್ಕೊಬೇಡಿ ಬಾಬಾ ಯಾಕೋ ಹಾಡೋಕ್ಕಾಗ್ತಾ ಇಲ್ಲ
ದಾಸಗಣು ಇವತ್ತು ಏನಾಯ್ತು ಬಾಬಾ ಉತ್ತರ ಕೊಡದೇನೆ ಇಷ್ಟೊಂದು ಸತಾಯಿಸ್ತಾ ಇದ್ದೀರಾ ಪ್ರಧಾನರೇ ನಿಮಗೂ ಕುತೂಹಲನ ಸರಿ ಹಾಗಾದ್ರೆ ನಿನ್ನ ಪ್ರಶ್ನೆ ಏನು ಅಂತ ಕೇಳು ನಿಮಗೆಲ್ಲ ಗೊತ್ತಿದೆ ಬಾಬಾ ಆದರೆ ಈ ಯೋಗ ಸಾಧನೆ ಎಲ್ಲ ಯಾಕೆ ದಾಸ ಏನು ನಿನ್ನ ಮಾತಿನ ಅರ್ಥ ಯೋಗ ಸಾಧನೆ ಎಲ್ಲ ಆಟ ಅನ್ಕೊಂಡಿದ್ದೀಯಾ ಆಗಲ್ಲ ಬಾಬಾ ನನಗೆ ಗೊತ್ತು ಖಂಡ ಯೋಗದಿಂದ ಏನು ಪ್ರಯೋಜನ ಅನ್ನೋ ತಾನೆ ನಿನ್ನ ಪ್ರಶ್ನೆ ಹೌದು ಬಾಬಾ ಹೇಳು ದೇಹದೊಳಗೆ ನಾನಿದ್ದೀನೋ ನಾನಿದ್ದೀನಿ ಅನ್ನೋದಕ್ಕೆ ದೇಹ ಇದೆಯೋ ದೇಹ ಅಂತ ಇದ್ರೆ ತಾನೆ ನಾನು ಅಂತ ಇರೋಕೆ ಸಾಧ್ಯ ಅದೇ ತಪ್ಪು ನಾನು ಅನ್ನೋದು ಬ್ರಹ್ಮ ಆತ್ಮರೂಪದಲ್ಲಿ ಶರೀರವನ್ನು ಸೇರ್ಕೊಂಡಿರುತ್ತೆ ಆತ್ಮ ಇಲ್ಲದೆ ಶರೀರ ಹೇಗಿರುತ್ತೆ ಅದರ ಅನುಭವ ಯಾವ ಜೀವಕ್ಕೂ ಆಗೋಕೆ ಸಾಧ್ಯ ಇಲ್ಲ ಅಲ್ವಾ ಬಾಬಾ ಇಲ್ಲ ಅನ್ನೋದು ವಾದ ಇದೇನೋದು ಸಾಧನೆ ದೇಹನ ಬಿಟ್ಟಿರೋ ನಾನು ದೇಹವನ್ನು ತುಂಡು ತುಂಡಾಗಿ ಮಾಡಿ ಅದರಲ್ಲಿ ಭಗವಂತನನ್ನು ಕಾಣೋ ಕ್ರಮ ಬಾಬಾ ನಿಮ್ಮ ಮಾತು ನಮ್ಮ ಯಾರಿಗೂ ಅರ್ಥ ಆಗ್ತಿಲ್ಲ ಪ್ರಧಾನರೇ ನಮಗಿರೋ ಪ್ರಾಣಗಳಷ್ಟು ಪಂಚ ಪ್ರಾಣಗಳು ಬಾಬಾ ಹಾಂ ಆದಿಶಕ್ತಿಯ ದೇಹವು 18 ಚೂರುಗಳಾಗಿ ನೆಲಕ್ಕೆ ಬಿದ್ದು 18 ಸ್ಥಳಗಳಾದವು ಆ ಎಲ್ಲ ಪ್ರಾಣಗಳು ಒಟ್ಟಿಗೆ ಸೇರಿ ಒಂದು ಮುಖ್ಯ ಪ್ರಾಣವಾಯಿತು ಅದನ್ನು ಛಿದ್ರೀಕರಿಸಿಕೊಂಡು ಮತ್ತೆ ಒಟ್ಟಾಗುವುದೇ ಖಂಡಯೋಗ ಬಾಬಾ ಅರ್ಥ ಆಗಿಲ್ವಾ ದಾಸು ದೇಹದ ಎಲ್ಲ ಭಾಗಗಳು ಕೆಲಸ ಮಾಡಿದ್ರೆ ಮುಖ್ಯ ಭಾಗದ ಕೆಲಸ ಸಲೀಸು ಇಲ್ದಿದ್ರೆ ದೇಹ ರೋಗದಿಂದ ನರಳುತ್ತೆ ಖಂಡಯೋಗ ಅನ್ನೋದು ಒಂದು ಅನುಭವ ಅದನ್ನ ನಿನಗೆ ಹೇಗೆ ವಿವರಿಸಲಿ ಬಾಬಾ ನಿಮ್ಮ ಜಗತ್ತೇ ಬೇರೆ ಅದರಲ್ಲಿ ನಮ್ಮಂತವರಿಗೆ ಪ್ರವೇಶ ಮಾಡೋಕೆ ಸಾಧ್ಯನೇ ಇಲ್ಲ ಈಗ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಾಯ್ತಲ್ಲ ಈಗ ಹಾಡು ಹಾಡು ದಾಸಗನು ಮೂರು ಮೂಲಿಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು ಮೂರು ಮೂಲಿಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು ಧೀರ ನಿರ್ಗುಣನು ಸಾರಸ ಗುಣದಲ್ಲಿ ಧೀರ ನಿರ್ಗುಣನು ಸಾರಸ ಗುಣದಲ್ಲಿ ತೋರಿ ಅಡಗಿತ ಬ್ಯಾರಾಗಿರುತ್ತೀಯ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಿದು ಅಡವಿಗೆ ಒಡೆಯ ಗುಡಿಯ ನೋಡಿರಿದು ಅಡವಿಗೆ ಒಡೆಯ ಅಡಗಿಕೊಂಡು ಕಡು ಬೆಡಗಿ ನೊಳಿರುತ್ತಿಹ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಸಾಯಿ ಸಾಯಿ ಸದ್ಗುರು ಸಾಯಿ ನಾನು ಮಾಡಿದ್ದೆ ಸರಿ ನೀನ್ ಮಾಡಿದ್ದೆ ಸರಿ ಅನ್ಕೊಂಡ್ಬಿಟ್ರೆ ಹೇಗೆ ಹೇಳು ಅಮ್ಮ ಅದ್ರ ಬಗ್ಗೆ ಮಾತು ಬೇಡ ಅಂದೆ ಈಗಲೂ ನಾನು ಮಾತಾಡದೆ ಸುಮ್ಮನೆ ಇದ್ರೆ ನಂದೇ ತಪ್ಪಾಗತ್ತೆ ನಾನು ಮಾತಾಡಲೇಬೇಕು ನಿನ್ನ ಹಠನೇ ನಿನಗ ಹಾಗಾದ್ರೆ ನನ್ನ ಮಾತು ಕೇಳಿಸ್ಕೋ ನಾನಿರೋದೇ ಹೀಗೆ ಜಗತ್ತಿನಲ್ಲಿ ಏನೇನಿದೆಯೋ ಎಲ್ಲ ನನ್ನ ಸುಖಕ್ಕೆ ನನ್ನ ಸಂತೋಷಕ್ಕೆ ಇರಬೇಕು ಅಷ್ಟೇ ಇವನು ನನ್ನ ಹೊಟ್ಟೆಲಿ ನನ್ನ ಮಗನ ಹಾಗೆ ಹುಟ್ಟಲಿಲ್ಲ ನನ್ನ ಶತ್ರು ಹಾಗೆ ಹುಟ್ಟುಬಿಟ್ಟ ಇವನು ಹುಟ್ಟಿದಾಗ ಇವರಪ್ಪ ಇವನ ಜಾತಕ ನೋಡಿ ನನ್ನ ಮಗ ಬ್ರಹ್ಮಜ್ಞಾನಿ ಆಗ್ತಾನೆ ಅಂತ ಹೇಳಿದರು ನನ್ನ ಮಗ ಮಹಾಜ್ಞಾನಿ ಆಗ್ತಾನೆ ಅಂತ ನಾನು ಸಂತೋಷ ಪಟ್ಟಿದ್ದೆ ಆದ್ರೆ ಇವನಿಗೆ ಬ್ರಹ್ಮಜ್ಞಾನ ಇರ್ಲಿ ಲೋಕಜ್ಞಾನನು ಇಲ್ವಲ್ಲಮ್ಮ ಇವನಿಗೆ ಏನಂದೆ ಬ್ರಹ್ಮಜ್ಞಾನ ಹಾಗಂದ್ರೇನು
ಅಂತರಂಗದ ಕದವು ತೆರೆಯಿತಿಂದು ಎಂತು ಪುಣ್ಯದ ಫಲವು ಪ್ರಾಪ್ತಿ ದೊರಕಿತೋ ಎನಗೆ ಅಂತರಂಗದ ಕದವು ತೆರೆಯಿತಿಂದು ಅಮ್ಮ ದಾರಿ ತೋರಿಸ್ದೋಳು ನೀನು ಹೋಗು ಮಗನೇ ಈ ದಾರಿಲಿ ಹೋದ್ರೆ ನೀನು ನಿನ್ನ ಗುರಿ ತಲುಪ್ತೀಯ ಅಂತ ಹೇಳಿ ಈಗ ದೀಪ ಆರಿಸಿ ಕಾಲಿಗೆ ಕಲ್ಲನ್ನು ಅಡ್ಡ ಇಡ್ತಾ ಇದೀಯಾ ನಾನು ಏನು ಮಾಡಬೇಕು ಅಂತ ಭಗವಂತ ಆಗಲೇ ನಿರ್ಧಾರ ಮಾಡಿಟ್ಟಿದ್ದಾನೆ ಬಾಪ ಬಾ ನಮ್ಮ ಅಣ್ಣನ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರ ಎಲ್ಲ ಚೆನ್ನಾಗಿದ್ದಾರೆ ಅಮ್ಮರೆ ಬಾಪ ಬಾ ಏನಪ್ಪ ಹಾಗೆ ನೋಡ್ತಾ ಇದೀಯಾ ಅಷ್ಟು ದೊಡ್ಡ ಮನೆಯಿಂದ ಈ ಗುಡಿಸ್ಲಿಗೆ ಹೇಗೆ ಬಂದ್ಬಿಟ್ವಿ ಅಂತನಾ ಏನು ಮಾಡೋಕ್ಕಾಗತ್ತಪ್ಪ ಅದೊಂದು ಕಾಲ ಇದೊಂದು ಕಾಲ ಎಲ್ಲ ನನ್ನ ಹಣೆ ಬರಹ ಮತ್ತೆ ಯಾರಿವರು ನಮ್ಮ ತೌರೂರಿಂದ ಬಂದಿದ್ದಾನಮ್ಮ ಅಮ್ಮರ ಈ ಮೂಟೆ ಎಲ್ಲಿಡ್ಲಿ ಅಲ್ಲಿಟ್ಬಿಡಪ್ಪ ಆಯ್ತಮ್ಮರ ಅತ್ತೆ ಏನಿದು ಮೂಟೆ ಒಂದು ತಿಂಗಳಿಗಾಗೋಷ್ಟು ದಿನಸಿ ಸಾಮಾನ ನಮ್ಮ ನಾಗಣ್ಣ ಕೊಟ್ಟು ಕಳಿಸಿದ್ದಾನೆ ಯಾವಾಗ ಕೊಟ್ಟು ಕಳಿಸ್ತಾ ಇದ್ದವರು ಇವತ್ತೇನು ಕತೆ ಕೊಟ್ಟು ಕಳಿಸಿದ್ದಾರೆ ಹೌದಮ್ಮ ನಾವು ಉಪವಾಸ ಸಾಯೋ ಬದಲು ಹೀಗೆ ಮಾಡೋದೇ ಒಳ್ಳೆಯದು ಅಂತ ನನಗೆ ಅನ್ನಿಸ್ತು ಮೊನ್ನೆ ನಮ್ಮ ಊರಿನ ರಂಗಜ್ಜ ನನಗೆ ಸಿಕ್ಕಿದ್ರು ಅವ್ರ ಹತ್ರ ನನ್ನ ಕಷ್ಟನೆಲ್ಲ ಹೇಳಿಕೊಂಡೆ ಅವರು ನಮ್ಮ ನಾಗಣ್ಣನಿಗೆ ಎಲ್ಲ ವಿಷಯನೂ ಹೇಳಿದ್ದಾರೆ ನಮ್ಮ ನಾಗಣ್ಣ ನಮಗೆ ಸಹಾಯ ಮಾಡಿದ್ದಾನೆ ಸದ್ಗುರು ಸಾಯಿ